ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಉಚಿತವಾಗಿ ಕಾನೂನು ಸಲಹೆನ ಯಾವ ರೀತಿ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಕಾನೂನು ಕೋರ್ಟು ಕೇಸು ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ ಹಾಗೆ ಲಾಯರ್ ಫೀಸು ಅಷ್ಟೇ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಕೇಳ್ತಾ ಇರ್ತೀವಿ ಯಾರೇ ಒಬ್ಬರು ಅಡ್ವೊಕೇಟು ನಾವು ಕೇಳಿದ ಅಂದರೆ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ ತುಂಬ ಎಕ್ಸ್ಪೆನ್ಸಿವ್ ಅವ್ರ ಫೀಸ್ನೆಲ್ಲ ನಾವು ಬೇರ್ ಮಾಡೋಕ್ಕಾಗೋದಿಲ್ಲ ಹಾಗನ್ಬಿಟ್ಟು ಬಡವರಿಗೆ ಕಷ್ಟನೇ ಬರೋದಿಲ್ಲ ಬಡವರಿಗೆ ನ್ಯಾಯನೇ ಸಿಗೋದಿಲ್ಲ ಈ ಥರದ್ದೇನಿಲ್ಲ ಏನಿಲ್ಲ ಕೂಡ ಕಾನೂನಿನಲ್ಲಿ ಪರಿಹಾರ ಸಾಕಷ್ಟು ಇದೆ ವೀಕ್ಷಕರೇ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಪ್ರಾಧಿಕಾರ ಇದೆ ಅಂದ್ರೆ ಕಾನೂನು ಪ್ರಾಧಿಕಾರ ಉಚಿತ ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅದೊಂದು ಅಥಾರಿಟಿ ಇದೆ ಇದರ ಕೆಲಸ ಏನಂದ್ರೆ ಇದೊಂದು ಗವರ್ನಮೆಂಟ್ ಇಂದ ನಡೆಸ್ತಾರ ಒಂದು ಸಂಸ್ಥೆ ಆಗಿರುತ್ತೆ ಪ್ರಾಧಿಕಾರ ಆಗಿರುತ್ತೆ ಇದರದ್ದು ಕೆಲಸ ಏನು ಅಂತಂದ್ರೆ ವೀಕ್ಷಕರೇ ಯಾರು ಅಡ್ವೊಕೇಟ್ ಫೀಸ್ ಅನ್ನ ಬೇರ್ ಮಾಡಕ್ ಆಗೋದಿಲ್ಲ ಅಂತವ್ರಿಗೆ ಉಚಿತವಾಗಿ ಕೊಡ್ತಾರೆ ಹಾಗೆ ಸಲಹೆಯನ್ನು ಕೂಡ ಕೊಡ್ತಾರೆ ಯಾವ ರೀತಿ ಕಾನೂನು ಸಲಹೆಯನ್ನು ಉಚಿತವಾಗಿ ಪಡ್ಕೋಬಹುದು ಅಂತಂದ್ರೆ ವೀಕ್ಷಕರೇ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಲೀಗಲ್ ಸೆಲ್ ಲೀಗಲ್ ಕ್ಲಿನಿಕ್ ಅಂತ ಹೇಳಿ ಒಂದು ಎಲ್ಲಾ ಕೋರ್ಟ್ ಅಲ್ಲೂ ಇರುತ್ತೆ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆ ಅದೊಂದು ಬ್ರಾಂಚ್ ಇರುತ್ತೆ ಪ್ರತಿಯೊಂದು ಕೋರ್ಟ್ ಅಲ್ಲೂ ಹಾಗೆ ಒಂದು ಲೀಗಲ್ ಕ್ಲಿನಿಕ್ ಅಂತ ಹೇಳಿ ಪ್ರತಿಯೊಂದು ಕೋರ್ಟ್ ಅಲ್ಲೂ ಕೂಡ ಮಾಡಿರ್ತಾರೆ ಈ ಕೋರ್ಟ್ ಅಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಬ್ಬ ಪ್ಯಾನಲ್ ಅಡ್ವೊಕೇಟ್ ಅನ್ನ ಕೂರಿಸಿರ್ತಾರೆ ಅವರು ಅವರಿಗೆ ಏನಿದೆ ಪೇಮೆಂಟ್ ಅದು ಗವರ್ನಮೆಂಟ್ ಮಾಡ್ತಾ ಇರುತ್ತೆ ಅವ್ರಿಗೆ ಗವರ್ನಮೆಂಟ್ ಇಂದ ಪೇಮೆಂಟ್ ಸ್ಯಾಕ್ಷನ್ ಆಗ್ತಾ ಇರುತ್ತೆ ವೀಕ್ಷಕರೇ ಯಾರಾದರೂ ಕಕ್ಷಿದಾರರಿಗೆ ಯಾರೇ ಒಬ್ಬ ಪಾರ್ಟಿ ಇರ್ಬೋದು ಅವರು ಕೇಸ್ ಹಾಕಬೇಕಾಗಿರ್ಬೋದು ಅಥವಾ ಅವ್ರ ಮೇಲೆ ಕೇಸನ್ನ ಹಾಕಿರ್ಬೋದು ಅವ್ರಿಗೆ ಲೀಗಲ್ ಕ್ಲಾರಿಫಿಕೇಷನ್ಸ್ ಇತ್ತು ಅಂತಂದ್ರೆ ಈ ಪ್ರತಿಯೊಂದು ಕೋರ್ಟಲ್ಲಿ ಅಲ್ಲಿ ಅಂದ್ರೆ ಡಿಸ್ಟಿಕ್ಟ್ ಕೋರ್ಟ್ ಗಳಲ್ಲಿ ಈ ಲೀಗಲ್ ಕ್ಲಿನಿಕ್ ಅಂತ ಏನು ಹೇಳ್ತೀವಿ ಅಲ್ಲಿ ಒಬ್ರು ಅಡ್ವೊಕೇಟ್ ಕೂತ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಇವ್ರದ್ದು ಏನೇ ಕನ್ಸಲ್ಟೇಷನ್ಸ್ ಇದ್ರು ತಗೋಬೋದಾಗಿರುತ್ತೆ ಹಾಗೆ ಇವರು ಯಾವುದೇ ಒಂದು ಫೀಸ್ ಅನ್ನ ಅವ್ರಿಗೆ ಕೊಡಬೇಕು ಬರೋದಿಲ್ಲ ನಾವು ನೋಡ್ತಾ ಇರ್ತೀವಿ ಕೋರ್ಟಿಂದ ನೋಟಿಸ್ ಬಂದಿರುತ್ತೆ ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಅಡ್ವೊಕೇಟ್ ನಾವಿಲ್ಲಿ ಅಪ್ರೋಚ್ ಮಾಡಿದ್ರೆ ಫೀಸ್ ಬೇರ್ ಮಾಡೋ ಶಕ್ತಿ ಕೂಡ ಇರೋದಿಲ್ಲ ಇಂತ ಸಂದರ್ಭದಲ್ಲಿ ಅವರಿನಾದ್ರೂ ಕ್ಲಿನಿಕ್ ಅಲ್ಲಿ ಒಬ್ಬ ಅಡ್ವೊಕೇಟ್ ಅಂದ್ರೆ ಪ್ಯಾನಲ್ ಅಡ್ವೊಕೇಟ್ ಯಾರು ಇರ್ತಾರೆ ಅವರನ್ನ ಹೋಗಿ ಅಪ್ರೋಚ್ ಮಾಡೋದ್ರಿಂದ ಅವರು ಅವ್ರಿಗೆ ಕ್ಲಾರಿಫೈನ ಕೊಡ್ತಾರೆ ನೀವು ಕೇಸ್ ಹಾಕಬೇಕಾದ್ರೆ ಆಯ್ತು ಅಥವಾ ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ಆಯ್ತು ಅವರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಏನ್ ಮಾಡಬೇಕು ನೆಕ್ಸ್ಟ್ ಏನಾಗ್ಬೋದು ಅಂತ ಮತ್ತು ನೀವು ಮುಂದುವರೆದು ಅಡ್ವೊಕೇಟ್ ಬೇಕು ಅಂದ್ರೆ ಪ್ರಾಧಿಕಾರದಿಂದ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ ಹಾಗೆ ವೀಕ್ಷಕರೇ ಇನ್ನೊಂದು ಏನಂದ್ರೆ ಈ ತರದ ಒಂದು ಯಾವುದೇ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಇರ್ಬೋದು ಸಿವಿಲ್ ಇರ್ಬೋದು ಮ್ಯಾಟ್ರಿಮೋನಿಯಲ್ ಕೇಸ್ ಎಲ್ಲ ನೀವು ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗಡೆ ಇರೋ ಪ್ಯಾನಲ್ ಅಡ್ವೊಕೇಟ್ ನಿಮ್ಗೆ ಕೊಡ್ತಾರೆ ಹಾಗೇನೆ ನಿಮ್ಮ ಒಂದು ವೇಳೆ ನೀವು ಅಲ್ಲಿ ಕನ್ಸಲ್ಟೇಷನ್ ತಗೋತು ಅಂತಂದ್ರೆ ನಿಮ್ಮ ಕಮಿಟ್ಮೆಂಟ್ ಅಲ್ಲಿಗೆ ಮುಗೀತು ಅಂತ ಅರ್ಥ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಯಾರೋ ಅಡ್ವೊಕೇಟ್ ಹೋಗಿ ನೋಡಿದ್ರೆ ಮತ್ತೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಫೋನ್ ಕಮಿಟ್ ನಾವು ಫೀಸ್ ಕೊಡಬೇಕಾಗುತ್ತೋ ಏನೋ ಮುಂದೆ ಅವರಿಂದ ಸಹಾಯ ಫೀಸ್ ಕೊಡಬೇಕಾಗುತ್ತೋ ಏನೋ ಅಂತಿರ್ತಾರೆ ಆ ಕ್ಲಿನಿಕ್ ಅಲ್ಲಿ ಕೂತ್ಕೊಂಡಿರೋ ಅಡ್ವೊಕೇಟ್ ಅಂದ್ರೆ ಒಂದು ಪ್ಯಾನಲ್ ಅಡ್ವೊಕೇಟ್ ಕರ್ತವ್ಯ ಏನು ಅಂತಂದ್ರೆ ಅವರು ಕನ್ಸಲ್ಟೇಷನ್ ಕೊಡ್ತಾರೆ ನಿಮ್ಮ ಮತ್ತೆ ಅವರ ನಡುವೆ ಕಮಿಟ್ಮೆಂಟ್ ಅಲ್ಲಿಗೆ ಮುಗಿಯುತ್ತೆ ಮುಂದುವರಿಯೋದಿಲ್ಲ ನಿಮಗೆ ಕಮಿಟ್ಮೆಂಟ್ ಮುಂದುವರಿಬೇಕು ಅನ್ನೋದಾದ್ರೆ ನೀವು ಒಬ್ಬ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಬ್ಬ ಅಡ್ವೊಕೇಟ್ ಅಪ್ಲಿಕೇಶನ್ ಹಾಕಿ ಪಡ್ಕೋಬೇಕಾಗತ್ತೆ